ಹತ್ರ ಇಸ್ಕೋ ಅವ್ರ ಹತ್ರ ಅಪ್ಲಿಕೇಶನ್ ಆಯ್ತು ನೋಡ್ರಿ. ಇದು ಈಗ ಮಾನಸ ಆಸ್ಪತ್ರೆಗೆ ಸರ್ ಶಿವಮೊಗ್ಗಕ್ಕೆ ಅಲ್ಲಿ ಇದರ ನೋಡಿ ಸೆಕ್ರೆಟರಿ ಅವರು ಸರ್ ನನ್ನ ತಾಯಿ ಎಕ್ಸ್ಪೀರ್ ಆಗಿದೆ ಸರ್ ಐದನೇ ತಿಂಗಳಲ್ಲಿ. ಕೋಲಾರಲ್ಲಿ ಜಿಲ್ಲಾ ವಸತಿ ಸಚಿವನ ಮೀಟಿಂಗಲ್ಲಿ ಕೂಡ ನಾನು ಜನತಾ ದರ್ಶನ ಕೊಟ್ಟಿದ್ದೆ. ತಮ್ಮ ಹತ್ರನೂ ಕೊಟ್ಟಿದ್ದೆ, ತಾವು ಬರೆದು ಕೊಟ್ಟಿದ್ದೀರಾ ತಹಸೀಲ್ದಾರ್ ಪ್ರಧಾನ ಕಾರ್ಯದರ್ಶಿ ಅಂತ ತಾವು ಹೋದ ಜನತಾ ದರ್ಶನಲ್ಲಿ ಸಿ ಎಂ ಹೇಳಿದ್ರೆ ಕೊಡೋಕ್ಕಾಗಲ್ಲ ಅಂತ ಅವಾಗ ಕೂಡ ರೆಫ್ಯೂಸ್ ಮಾಡಿ ಡೆತ್ ಸರ್ಟಿಫಿಕೇಟ್ ಕೊಡ್ಬೇಕು ಸರ್. ಎಂಟು ತಿಂಗಳಾಯ್ತು ಸರ್. ಬಂಗಾರಪೇಟೆ ಬಂಗಾರಪೇಟೆ ತಹಸೀಲ್ದಾರ್ ತಗೊಳ್ಳಿ ಸರ್. ಇಲ್ಲಿ ಕೋರಿಯಾನಲ್ಲಿ ಬೆಂಗಳೂರಲ್ಲಿ ತಿರೋಗಿದೆ ಅಂತ ಹಾಕಿದ್ದಾರೆ. ಬಂಗಾರಪೇಟೆ ತಹಸೀಲ್ದಾರ್ ಕೊಡ್ತಾರ ಸರ್? ಎಂಟು ತಿಂಗಳಾಯ್ತು. ಬಂಗಾರಪೇಟೆ ತಹಸೀಲ್ದಾರ ನೋಡಿ ಸೆಕ್ರೆಟರಿ ಅಲ್ಲೇ ಅವ್ರೆ ಸರ್. ನಮ್ಮ ತಂದೆ ಬಿ ಎಂ ಪಿ ಸಿಯಲ್ಲಿ ವರ್ಕ್ ಮಾಡ್ತಾರೆ ಡ್ರೈವರ್ ಆಗಿ ಸರ್. ಅವ್ರಿಗೆ ಫಿಟ್ಸ್ ಕಾಯಿಲೆ ಇದೆ ಸರ್. ಸುಮಾರು ಸಲ ಆನ್ ಡ್ಯೂಟಿ ಮೇಲೆ ಈ ಥರ ಎಲ್ಲ ಆಕ್ಸಿಡೆಂಟ್ ಆಗಿದೆ ಸರ್. ಅವ್ರಿಗೆ ಆಫೀಸ್ ಡ್ಯೂಟಿ ಬೇಕಾಗಿದೆ ಸರ್. ಒಂದು 5-6 ವರ್ಷದಿಂದ ಓಡಾಡ್ತಾ ಇದೀವಿ ಸರ್, ಯಾವುದೂ ಕೆಲಸ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಮಾಡಿಕೊಡ್ತೀರ ಅಂತ ಸರ್. ಎಲ್ಲರಿಗೆ ಮೇವು ಕೊಟ್ಟಿದ್ದೀವಿ ಸರ್. ಶ್ರೀರಾಮ್ ಅವರು ಅವ್ರಿಗೆ ಎಲ್ಲರಿಗೂ ಕೊಟ್ಟಿದ್ದೀವಿ ಸರ್. ಪಾಪ ನೀವು ಒಂದೇ ಭರವಸೆ ಸರ್ ನಮಗೆ. ಮಗುಗೆ ಬ್ರೈನ್ ಟ್ಯೂಮರ್ ಆಗಿದೆ ಸರ್, 1.5 ವರ್ಷದ ಮಗು. ಲಾಸ್ಟ್ ಟೈಮ್ ಅರ್ಜಿ ಕೂಡ ಕೊಟ್ಟಿದ್ದೀನಿ, ನೀವು ಅಪ್ರೂವ್ ಕೂಡ ಮಾಡಿದ್ರೆ ಆಗ್ತೀವಿ ಅಂತ. ರಾಜೀವ್ ವೆಂಕಟ್ ನಾಯಕ್ ಸಾಹೇಬರು ಸುರಪುರಿ ಸರ್. 2 ಲಕ್ಷ ರೂಪಾಯಿ ಅಪ್ರೂವಲ್ ಆಗಿದೆ, 6.5 ಲಕ್ಷ ಬಿಲ್ ಆಗಿದೆ. ಹಾಂ ಸರ್. ಇಲ್ಲ ಸರ್, ಅದು ಮೊದಲನೇ ಕಾಪಿ ಕಳೆದು ಹಾಕೊಂಡಿದ್ದೀನಿ. 2ನೇ ಕಾಪಿ ಹಾಸ್ಪಿಟಲಲ್ಲಿ ಕೇಳ್ಕೊಟ್ಟಿದ್ದೀನಿ, ಅದು ಅಪ್ರೂವಲ್ ಮಾಡಿಲ್ಲ ಸಾಹೇಬರು. 2ನೇ ಕಾಪಿ ಇದೆ ಅಂತ ಯಾರಿಗೆ ಹೇಳ್ಬೇಕು? ನಮ್ಮ ಗೋಪಾಲ. ಹಾಂ ಸರ್. ಪರಿಹಾರ ಏನಿದೆ ಗೋಪಾಲ್? ಚಿಕ್ಕಬಳ್ಳಾಪುರ ಜಿಲ್ಲೆ ಶಿರಗಟ್ಟೆ ತಾಲೂಕು ಸಾಗ್ಲಿ ಪೇರೆಂಟ್ಸ್ ಅಂದ್ರೆ ಅನ್ಸುತ್ತೆ ತುಂಬಾ ತೊಂದರೆ ಆಗಿದೆ ಸರ್. ನಮ್ಮ ಉಸ್ತುವಾರಿ ಸಚಿವರು ಜಿಲ್ಲಾದ್ಯಂತ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಎಲ್ಲ ಮಾಡಿದ್ದಾರೆ ಸರ್. ಇದು ಇದು ಸರ್, ಮತ್ತೆ ಚಿಕ್ಕಬಳ್ಳಾಪುರ ಆರ್ ಟಿ ಓ ತುಂಬಾ ಭ್ರಷ್ಟಾಚಾರ, ಏಜೆಂಟ್ ಬ್ರೋಕರ್ಸ್ ಜಾಸ್ತಿ. ಪರಿಹಾರ ನಿಧಿ ಬರ್ಬೇಕಾ ಗೋಪಾಲ್? ಪರಿಹಾರ ನಿಧಿ ಹೇಳ್ತಾರೆ ಗೋಪಾಲ್ ಅವ್ರಿಗೆ ಅರ್ಜಿ ಕೊಟ್ಟಿದ್ದೀರಾ ಸಿ ಎಂ? ಪರಿಹಾರ ನಿಧಿ ಬಂದು ಕೊಡಿ ಅಪ್ಲಿಕೇಶನ್. ಕೊಟ್ಟೆ ಮತ್ತೆ ಹೋಮ್ ಮಿನಿಸ್ಟರ್ ಸಾಹೇಬರು ಕೊಟ್ಟಿದ್ದ ಲೆಟರ್ ಹೇಳಿಸ್ನಲ್ಲಿ ಎಸ್ ಬಿ ಹೇಳ್ತಾರ ನೀ ಗಾಂಜಾ ಮಾರ್ತಂತ ಜೈಲ್ ಮಾಡ್ತಾನೆ ಅಂತ ಹೇಳ್ತಾರೆ ಸರ್. ಇದು ಹೋಮ್ ಮಿನಿಸ್ಟರ್ ಸಾಹೇಬರು ಹೇಳಿದ್ರು, ಅದು ಯಾರು ಕರೆಸು? ಏನಾಗ್ಬೇಕೇಳಮ್ಮ ಸರ್? ಕೆಲಸ ಕೊಡಿಸ್ತೀವಿ ಅಂತ ಹೇಳಿ ದುಡ್ಡು ತಗೊಂಡು ಕೊಟ್ಟವ್ರೆ. ಅವ್ರ ಮಲ್ಲೇಪುರ ಮಲ್ಲಿಕಾರ್ಜುನ್ ಅನ್ನೋ ದುಡ್ಡು ತಗೊಂಡು ಇವ್ರಿಗೆ ದುಡ್ಡು ಕೊಡಿಲ್ಲ. ಬಸವರಾಜ್ ಮಲ್ಲೇಪುರಿ ಅಂತ ನೀರಾವರಿ ಇದ್ದಾಗ ಇಲ್ಲೇ ಎಡಬ್ಲಿ ಇದ್ರು ಸರ್. ಕೆಲಸ ಕೊಡಿಸ್ತೀವಿ ಅಂತೇಳಿ ಕಾಸು ತಗೊಂಡಿರು, ತಿರುಗಿ ಹಿಂದಕ್ಕೆ ತಿರುಗಿಸಿ 1 ಲಕ್ಷ ರೂಪಾಯಿ ಕೊಟ್ಟವ್ರೆ. ಆಮೇಲೆ ಇದು ಮನಿ ಇಲ್ಲ ಸರ್, ಇಲ್ಲಕ್ ನಾವು ಇವ್ರಿಗೆ ಕೊಟ್ಟಿದ್ದೇವೆ ಆಲ್ರೆಡಿ ಪಂಚಾಯತ್ ಮಿನಿಸ್ಟರ್. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.